ಹಾವೇರಿಯ ಶಿಗ್ಗಾವಿ ಸಿಎಂ ಬೊಮ್ಮಾಯಿಯವರ ತವರು ಕ್ಷೇತ್ರ ಇವತ್ತು ಬಾಡ ಗ್ರಾಮದಲ್ಲಿ ಸಚಿವ ಅಶೋಕ್ ಹಾಮಿಕೊಂಡ ಕಾರ್ಯಕ್ರಮಕ್ಕೆ ಸಿಎಂ ಭಾಗಿಯಾಗಿದ್ರು ಈ ವೇಳೆ ಭಾವುಕರಾದ ಸಿಎಂ ಬೊಮ್ಮಾಯಿ ತಾವು ಸಾವನಪ್ಪಿದ್ರೆ ಶಿಗ್ಗಾವಿಯಲ್ಲೇ ಸಮಾಧಿ ಮಾಡಬೇಕು ಅಂತ ಕಣ್ಣೀರಾದ್ರು ग्राम वास्तव्य माजी सीएम कुमारस्वामी देशदल्ली मोदल बारिगे हुट्टाकिद अपरूपद कार्यक्रम इदे कार्यक्रमवन्न बीजेपी सरकार बळवळियागि पडेदुकोंडिदे हळ्ळिगर मनगेल्ललु सरकारवे हळ्ळियल्लि वास्तव्यवन्न हूडता इदे कंदाय सचिव अशोक ई बारि सीएम तवरु हावेरि जिल्लेय बाडदल्लि रात्रि बिडारवन्न हूडता इद्दारे सीएम इवरु ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅವರು ಶಿಗ್ಗಾವಿಯ ಬಾಡ ಗ್ರಾಮದಲ್ಲಿ ಅಶೋಕ್ ವಾಸ್ತವ್ಯ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಸಿಎಂ ಬೊಮ್ಮಾಯಿ सीएम तवरु शिग्गावे तालूकु बाडा ग्रामदल्ली कंदाय सचिव आर अशोक ग्राम वास्तव्यवन्न हमकोंडिद्दारे तम्म संपुट सहोद्योगी अशोक के स्वतः सीएम बोम्मई कूड साथन कोट्टिद्दारे संजे आरंभवाद कार्यक्रमदल्ली अधिकारिगळ दंडे ग्रामदल्ली ठिकाणि हूडि जनर समस्येगळिगे स्पंदनेयन्न माड्ता इद्दारे इडी दिन बाडा ग्रामदल्ली बीडुबेट्ट सीएम रात्रि हुब्बळ्ळियल्ली वास्तव्यवन्न हूडलिद्दारे कार्यक्रमदल्ली फलानुभविगळिगे सौलभ्य वितरिसि बळिक सीएम बोम्मई भावनात्मकवागि मातादिद्रु ई क्षेत्रद जनर ऋणवन्न तीरिसलु आगल्ल नानु निधन होंदिद्रे इदे मण्णल्लि मण्ण माडबेकु अंत भावुकरादरु नानु चुनावणेगे मोदलु बारि बंदाग नानु हेळिद नेनपिदे ननगे नानु अवत्तु घोषणेयन्न माडिद्देने ಏನು ಘೋಷಣೆ ಮಾಡಿದೆನೆ ಅಂದ್ರೆ ನಾನು ಸತ್ತ ಮೇಲೆ ನನ್ನ ಹೆಣವನ್ನ ಇದೇ ಮಣ್ಣಲ್ಲಿ ಹೂಡಬೇಕು ಅಂತ ನಾನು ಘೋಷಣೆನ ಮಾಡಿದೆ ಇನ್ನು ವಿವಿಧ ಇಲಾಖೆಗಳ ಮಳಿಗೆಗಳಿಗೆ ಸಚಿವ ಅಶೋಕ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ವಿವಿಧ ಯೋಜನೆಗಳಡಿ 20000 ಕ್ಕೂ ಅಧಿಕ ಫಲಾನುಭವಿಗಳು ಆಯ್ಕೆಯಾಗಿದ್ದು ಸಾಂಕೇತಿಕವಾಗಿ 150 ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪ್ರಮಾಣಪತ್ರ ಸೌಲಭ್ಯಗಳನ್ನು ವಿತರಣೆ ಮಾಡಲಾಯಿತು ಇನ್ನು ರಾತ್ರಿ ಬಾಡ ಗ್ರಾಮದ ಅಟಲ್ ಬಿಹಾರ್ ವಾಜಪೇಯಿ ವಸತಿ ಶಾಲೆಯಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಿಸಲಾಯಿತು ಇದೇ ವಸತಿ ಶಾಲೆಯಲ್ಲಿ ಅಶೋಕ ರಾತ್ರಿ ವಾಸ್ತವ್ಯವನ್ನು ಮಾಡಲಿದ್ದಾರೆ ನಾಳೆ ಬೆಳಗ್ಗೆ ಬಾಡ ಗ್ರಾಮದಲ್ಲಿ ದಲಿತರ ಮನೆಯಲ್ಲಿ ಅಶೋಕ ಉಪಹಾರವನ್ನು ಸೇವಿಸಲಿದ್ದಾರೆ ಅಲ್ಲದೆ ನಾಳೆ ಗ್ರಾಮ ಸಭೆ ಕೂಡ ಆಯೋಜನೆಯಾಗಿದೆ ಗ್ರಾಮ ಸಭೆಯ ಅನುಮೋದನೆ ಪಡೆದು ಗ್ರಾಮದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ ಗ್ರಾಮಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಿದ್ದಾರೆ ಒಟ್ಟಾರೆ ಕಂದಾಯ ಸಚಿವ ಅಶೋಕ್ ಅವರ 13ನೇ ಗ್ರಾಮ ವಾಸ್ತವ್ಯ ಇದಾಗಿದ್ದು ಇವತ್ತು ಸಿಎಂ ತವರು ಶಿಗ್ಗಾವಿಯ ಬಾಡ ಗ್ರಾಮದಲ್ಲಿ ಮರ್ಜರಿಯಾಗಿ ಯಶಸ್ಸು ಕಾಣ್ತು ನೆನೆಗುದಿಗೆ ಬಿದ್ದಿದ್ದ ಹಲವು ಯೋಜನೆಗಳಿಗೆ ಚಾಲನೆ ಸಿಕ್ತು ಸ್ವತಃ ಸಿಎಂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳಿಗೆ ಮುಕ್ತಿ ನೀಡಿದರು ಶಿವಾನಂದ್ ನ್ಯೂಸ್ ಫಸ್ಟ್ ಹಾವೇರಿ